ಸರ. ಬರ್ಬಾದಿಂದ ನನ್ ಕೈ ಬುಡ, ನನ್ ಕೈ ಬುಡ ಪಾಚಿ. ಎಲ್ಲಿ ಹೋದ ನಿನ್ ಗಂಡ ಅನ್ಸದವ? ನೀನ್ ಒಬ್ಬಕಿನ ಬಿಟ್ಟು ಬಾ. ಅಲ್ಲೇ ಇದ್ರ ಸರಿ, ಇಲ್ಲಾಂದ್ರ ಕಾಲ್ ಮುರಿದು ಕೈ ಕೊಟ್ಟೆನ. ಹಾಡಿಯಾಗಿ ಹೆಣ್ಮಕ್ಳು ಹಿಂದಿಂದ ಬಿದ್ದಿದ್ ಸಾಲ್ದಂತ ನನ್ ಮೇಲೆ ಹಿಂದೆ ಬಿದ್ದೀಯನ? ನನ್ ಗಂಡ ಎಲ್ಲಿ ಹೋದ್ರಂತ ನಾನ್ ನಿನಗೆ ಯಾಕೆ ಹೇಳ್ಬೇಕಾ? ಸುಂಕಾಯಿಲಿಂದ ಹೋದ್ರ ಸರಿ, ಇಲ್ಲಾಂದ್ರ ನಾ ಏನ್ ಮಾಡ್ತೀನಂತ ನನಗ ತಿಳಿಯವಲ್ದು. ಹಣೆ ಬಾರ ಎಲ್ಲ ನಿನ್ ಅಜ್ಜಿ ಫೋನ್ ಮಾಡಿ ಹೇಳಿದ್ರ ಅವಾಗ ತಿಳಿತೈತ ಅವಳು ಏನ್ ಮಾಡ್ತಾಳೆ ನಿನ್ಗೆ ಅರ್ಥ. ನಾ ಒಳ್ಳೆ ಮಾತಿನಿಂದ ಹೇಳ್ತಾ ಇನಿ, ಸುಂಕ ನನ್ ಕೈ ಬಿಡ, ನನ್ ಕೈ ಬಿಡ ಪಾಚಿ. ಈಗ ನಾ ನಿನ್ನ ಚನ್ನಸಗೆ ಹಾಕೊಂಡಿಕ್ಕಿನ, ಅಲ್ಲೇ ನಿನ್ ಹಣೆ ಬರೋ ತೀರ್ಮಾನ ಆಗ್ತೈತಿ. ಬರ ನನ್ ಹೆಂಡತಿ ಕೈ ಹಿಡ್ದು ಎಳೆಯೋಷ್ಟು ಧೈರ್ಯ ನಾನು ನಿನ್ಗೆ. ನಿನ್ ಹೆಂಡ್ರ ಅನ್ನೋನ ಮತ್ತೆ ಕಿಲೆ ಬಿಟ್ಟು ಹೊಂಟಿ? ನಾ ಇವಳನ್ನ ಚೆನ್ನವಸಿ ಕರ್ಕೊಂಡು ಹೊಟ್ಟಿನ, ಅಲ್ಲಿ ಪಂಚಾಯತ್ ತೀರ್ಮಾನ ಆಗ್ಲಿ, ಈ ಸುಬ್ಬಿ ಎಲ್ಲಿರ್ಬೇಕಂತಂದ. ಏಯ್ ಕಿರ್ಚ್ ಬೇಡ, ಇದು ನಿನ್ ಚೆನ್ನ ವಲ್ಸೆ ಅಲ್ಲ, ಬೆಂಗಳೂರು. ಬೆಂಗಳೂರು ಇಲ್ಲಿ ನಿನ್ ಪಂಚಾಯತಿ ನಡೆಯಲ್ಲ, ಪೊಲೀಸ್ ಭಾಷೆ ಮಾತ್ರ ನಡೆಯೋದು. ನಾನ್ ಮೂರ್ ಎಣ್ಸೋಷ್ಟರಲ್ಲಿ ನಿಮ್ ಮೂರಿಗೆ ನೀನ್ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಆಮೇಲೆ ಜೀವನ ಪೂರ್ತಿ ನಿಮ್ ಮೂರಿಗೆ ನೀನ್ ವಾಪಸ್ ಹೋಗಕ್ಕಾಗಲ್ಲ. ಒಂದು, ಎರಡು, ನೋಡು, ನಮ್ಮಿಬ್ರು ಮಧ್ಯ ಮಾತಾಗಿರೋ ಸತ್ಯ ಅವನಿಗೆ ಗೊತ್ತಾಗ್ಬಾರ್ದು. ಅವನದನ್ನ ನಿಮ್ಮೂರ್ಗೋಗಿ ಹೇಳ್ಬಾರ್ದು ಅಂತಾನೆ. ನಿನ್ನ ನಾ ಹೆಂಡತಿ ಅಂತ ಹೇಳ್ದೆ, ಅದನ್ನ ನೀನು ಸೀರಿಯಸ್ ಆಗಿ ತಗೋಬೇಡ. ನೀನ್ ಯಾವತ್ತೂ ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ ಹೂವಿ. ನಡಿ ಹೊರಡೋಣ. ಎಲ್ಲಿಗ್ರಾ, ಎಲ್ಲಿ ಹೊರಡೋದು? ನಾ ಇಲ್ಲೇ ಇರ್ಬೇಕಂತ ಹೇಳಿರಿ. ಡಿಟೆಕ್ಟಿವ್ ಕೆಲಸ ಮಾಡೋದಕ್ಕೆ ನಿಮ್ಮ ಅಜ್ಜಿ ಇನ್ನೂ ಅದೆಷ್ಟು ಜನಗಳನ್ನ ಹಿಂದೆ ಬಿಟ್ಟಿದ್ದಾಳೋ ಏನೋ. ಈ ವಿಷಯ ನಮ್ಮಿಬ್ಬರನ್ನ ಬಿಟ್ಟು ಈ ಊರಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಊರಿಂದ ಹೀಗೆ ಪಾಚಿ, ಚರಂಡಿ, ಟಾಯ್ಲೆಟ್ ಅಂತ ಒಬ್ಬೊಬ್ಬರೇ ಬರ್ತಿದ್ರೆ ಈ ವಿಷಯ ಜಾಸ್ತಿ ದಿನ ಸೀಕ್ರೆಟ್ ಆಗಿ ಉಳ್ಕೊಳ್ಳಲ್ಲ. ಹಂಗಾರ ನಾವೀಗ ಏನ್ ಮಾಡೋದ? ಏನ್ ಮಾಡ್ಬೇಕು ಅಂತ ನಂಗೂ ತೋಚ್ತಾ ಇಲ್ಲ. ಸುಮ್ಮನೆ ನನ್ ಜೊತೆ ಬಾ. ಅಂಕಲ್ ಹೇಗಿದ್ಯೋ? ಅಕ್ಕ, ಅಂಕಲ್ ಬಂದ್ರು. ಏನಿದೆಲ್ಲ, ನಾನೇನ್ ಬಾರ್ಡರ್ಗೆ ಹೋಗಿ ಯುದ್ಧ ಎತ್ಕೊಂಬಂದಿ ಏನಾ ಆರತಿ ಮಾಡಿಸ್ಕೊಳಕ್ಕೆ? ಅತ್ತೆ, ನಿನ್ ಕೊಟ್ಟಿರೋ ಟೆನ್ಷನ್ಗೆ ಬಾರ್ಡರ್ಗೆ ಹೋಗಿ ಯುದ್ಧ ಗೆದ್ ಬಂದಂಗೆ ಆಯ್ತು ನನಗೆ. ನಗುತ್ತಾ ತಾಯಿ ಹಡೆದ ಕೂಸು ಬೇರಾಯಿಲೆ ಕರುಳದಾರಿ
ಲಾಲಿ ಹಾಡಿ ಜೋಳಿಗೆ ತೂಗೋದು ಪರರ ಪಾಲಾಯ್ತೆ ಕೈ ಜಾರಿ ಒಡಲಿನ ಒಡಲು ದೇಣಿಗೆ ನೀಡಿ ಮಡಿಲಿದು ಕಣ್ಣೀರ ಹೊಳೆಯಾದ ಬೇಗೆ ಕಾಣದ ಊರು ತಲುಪಿದೆ ತೇರು ಮರಳಿ. ಒಂದು ದಿನ ಮನೇಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರ ಕೈ ಕಾಲು ಓಡಲ್ಲ ಮಗನೆ. ಅಂದಾಗೆ ಹೋಗಿದ್ ಕೆಲ್ಸ ಏನಾಯ್ತು? ಆ ಹುಲಿನ ಇಂಟರ್ವ್ಯೂ ಸಿಕ್ತಾ? ಅವ್ನು ಈಗಷ್ಟೇ ಸುಸ್ತಾಗಿ ಬಂದಿದ್ದಾನೆ. ಅಪ್ಪ ಫಸ್ಟ್ ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋರಂತೆ. ನೀನ್ ಬಾರೋ. ರಾಹುಲ್, ಯಾರೋ ಇವಳು. ಅದು ಅವಳು. ಅವರ ನನ್ನ ಹೆಸರು ಹುವಿ ಅಂತ. ನನ್ ಚನ್ವಲ್ಸೆಯಿಂದ ಬಂದಿನ್ರ. ನಂಗ ಕೆಲ್ಸದ ಅವಶ್ಯಕತೆ ತುಂಬಾ ಇತ್ರ, ಅದ್ಕ ರಾಹುಲ್ ಸರ್ಗ ಬಲವಂತವಾಗಿ ಕೆಲ್ಸ ಕೊಡ್ಸ್ರ ಅಂತ ಅವ್ರು ಬ್ಯಾಡ ಬ್ಯಾಡ ಅಂದ್ರು, ಅವ್ರ ಹಿಂದೆನೆ ಬಂದ್ಬಿಟ್ನ. ರಾಹುಲ್, ಇವಳನ್ ಕರ್ಕೊಂಡ್ ಬಂದಿರೋದು ಇವಳ ಮನೆಯವ್ರಿಗೆ ಗೊತ್ತಾ? ಇವಳ ಅಪ್ಪ ಅಮ್ಮನ್ಗೆ ಹೇಳ್ತಾನೆ ಕರ್ಕೊಂಡ್ ಬಂದಿರೋದು. ನಮ್ಮ ಅಮ್ಮನೆಯ ನನ್ ಪಟ್ನಕ್ ಹೋಗಂತ ಕಳ್ಸಿದ್ರ. ನಮ್ ಊರ್ನಾಗ ನಂಗೆ ಯಾವ ಕೆಲ್ಸನೂ ಸಿಕ್ತಿರ್ಲಿಲ್ಲ, ಅದ್ಕ ನಮ್ಮ ಅಮ್ಮನೆಯ ನೀ ಪಟ್ನಕ್ ಹೋದ್ರ ನಿಂಗೆ ಒಳ್ಳೆ ಕೆಲ್ಸನೂ ಸಿಗ್ತದ, ಇರಾಕ್ ಸೂರು ಸಿಗ್ತದ, ಹಂಗ ಕೈ ತುಂಬಾ ಸಂಬಳನೂ ಸಿಗ್ತದ ಅನ್ಲ, ಅದ್ಕ ನಾನೇ ಇವ್ರಿಂದ ಬಂದ್ಬಿಟ್ನ. ರಾಹುಲ್, ಹೀಗೆ ಗುರ್ತು ಪರಿಚಯ ಇಲ್ದವ್ರನ್ನ ಮನೇಲಿ ಹೇಗೆ ಇಟ್ಕೊಳ್ಳೋದು? ಹೌದು ಕಣು, ಇವಳನ್ನ ಮನೇಲಿ ಇಟ್ಕೊಂಡು ಮುಂದೆ ಇವಳಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮಗ್ ತೊಂದರೆ ಅಲ್ವಾ? ನನಗೂ ಹಾಗೆ ಅನಿಸ್ತಿದೆ ಕಣ. ಇವಳು ಇಲ್ಲಿರೋ ವಿಷಯವಾಗಿ ಅಣ್ಣ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಸರಿಯಪ್ಪ, ನನ್ನ ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ. ಅವ್ರಿಗೆ ಎಲ್ಲಿದ್ದಾರೆ? ರೂಮ್ ಅಲ್ಲಿದಾರಪ್ಪ. ಸರಿ ದೊಡ್ಡಮ್ಮ. ಅಪ್ಪ ಪರ್ಮಿಷನ್ ಕೊಡೋವರೆಗೂ ಪಾಪ ಆ ಹುಡುಗಿ ಹೊರಗೆ ನಿಂತಿರಬೇಕಾ? ಒಳಗ್ ಬಂದಿರ್ಲಿ ಬಿಡಿ. ಸರಿ, ಬಾವ ಏನ್ ಹೇಳ್ತಾರೆ ನೋಡೋಣ. ಅಲ್ಲಿವರೆಗೂ ಇನ್ ಒಳಗ್ ಕೂತಿರಮ್ಮ. ಬಾ. ದೊಡ್ಡಪ್ಪ ಚೆನ್ನಾಗಿರಪ್ಪ. ಅಲ್ಲ ಕಣೋ, ಪ್ರೋಗ್ರಾಮ್ ಅಲ್ಲಿ ಬದಲಾವಣೆ ಆದ್ರೆ ಫೋನ್ ಮಾಡಿ ಮನೆಯವರಿಗೆ ವಿಷಯ ತಿಳಿಸ್ಬೇಕು ತಾನೇ? ಎಲ್ರಿಗೂ ಎಷ್ಟು ಗಾಬರಿ ಮಾಡ್ಬಿಟ್ಟಿಯಪ್ಪ. ಐ'ಮ್ ಸಾರಿ ದೊಡ್ಡಪ್ಪ, ಅಲ್ಲಿ ಹೋದಾಗ ಫೋನ್ ಕಳೆದು ಹೋಯ್ತು, ಅದಕ್ಕೆ ನಿಮ್ ಯಾರಿಗೂ ವಿಷಯ ತಿಳಿಸಕ್ ಆಗ್ಲಿಲ್ಲ. ಹೋಗ್ಲಿ ಬಿಡು, ಸೇಫ್ ಆಗಿ ಮನೆಗೆ ಬಂದಿಯಲ್ಲ, ಅದು ಮುಖ್ಯ. ರಾಹುಲ್, ಈ ಹುಡುಗಿ ಯಾರು? ಆ ಹುಡುಗಿ ನನ್ನ ಜೊತೆ ಚನ್ವಲ್ಸ್ ಇಂದ ಕೆಲಸ ಹುಡ್ಕೊಂಡ್ ಬಂದಿಯಾಳೆ. ಈಗ ಇದ್ದಕ್ಕಿದ್ದ ಹಾಗೆ ಯಾರನ್ನು ಕರ್ಕೊಂಡು ಬಂದು ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತಂದ್ರೆ ಹೇಗಾಗತ್ತೆ? ನೀನು ಒಬ್ಬ ರಿಪೋರ್ಟರ್, ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈಗ ಸದ್ಯಕ್ಕೆ ಈ ಮನೆಗೆ ಇವಳ ಅವಶ್ಯಕತೆ ಇಲ್ಲ, ಇವಳಿಗೆ ಬೇರೆ ಎಲ್ಲಾದರೂ ಕೆಲಸ ಕೊಡಿಸು. ನೀನು ಚೆನ್ನ ವಲಸೆಗೆ ಹೋಗಿ ಬಂದಿದ್ದು ಬರೀ 2 ದಿವಸದ ಮಟ್ಟಿಗೆ. ಅಷ್ಟರಲ್ಲಿ ಇವಳ ಬಗ್ಗೆ
ಇವಳ ಮನೆಯವರ ಬಗ್ಗೆ ಏನು ಮಹಾ ತಿಳ್ಕೊಂಡಿರೋದಕ್ಕೆ ಸಾಧ್ಯ ನೀನು? ಹೇಗೆ ಗುರುತು ಪರಿಚಯ ಇಲ್ಲದೆ ಕಷ್ಟದಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಬಂದವರಿಗೆಲ್ಲ ಆಶ್ರಯ ಕೊಡೋದಕ್ಕೆ, ಕೆಲಸ ಕೊಡೋದಕ್ಕೆ ನಮ್ಮ ಮನೆ ಏನು ಧರ್ಮಕ್ಷೇತ್ರ ಅಲ್ಲ. ನನಗ್ಯಾಕೋ ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇಲ್ಲ. ನೋರ, ನಂತಾವ್ ಗುರ್ತಿನ ಚೀಟಿ ಇಲ್ರ, ಆದ್ರ ನನ್ನ ಹತ್ರ ಒಂದ್ ಗುರ್ತದ, ನಂತಾವ್ ಸಂಸ್ಕೃತಿ ಅದ, ಸಂಬಂಧದ ಬೆಲಿನೂ ತಿಳ್ದದ, ಹಂಗ ಅದನ್ ಹೆಂಗ್ ನಿಭಾಯಿಸ್ಬೇಕು ಅಂತದೂ ತಿಳ್ದದ. ಉಪಕಾರ ಮಾಡ್ದವ್ರ್ಗ, ಅನ್ನ ಹಾಕಿದ ಮನೆಯವ್ರ್ಗ ಹೆಂಗ್ ಋಣಿಯಾಗಿರ್ಬೇಕು ಅಂತಾನು ನನಗ್ ತಿಳ್ದೈತ. ಅದ್ನ ನಮ್ಮಮ್ಮು ಸಾಲಿಗಿಂತ ಸಂದಾಗ್ ನಂಗ್ ಪಾಠ ಮಾಡ್ಯಾಳ. ಇಂಥ ಮಾತೆಲ್ಲ ಆಡೋದಕ್ಕೆ ಕೇಳೋದಕ್ಕೆ ಬಹಳ ಚೆಂದ, ಆದ್ರೆ ಹೆಜ್ಜೆಗೊಂದು ಕೊಲೆ ಸುಲಿಗೆ ಕಳತನ ನಡೀತಿರೋ ಈ ಕಾಲದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಹಾಗೆ ಯೋಚನೆ ಮಾಡಿದಾಗ ನಿನ್ನ ಈ ಮನೆಯಲ್ಲಿ ಇಟ್ಕೊಳ್ಳೋ ನಿರ್ಧಾರ ತಪ್ಪಾಗತ್ತೆ. ಅಪ್ಪ, ಪಾಪ ಹುಡುಗಿನ ನೋಡಿದ್ರೆ ಕಳ್ತನ ಮಾಡೋಳ್ ತರ ಕಾಣಿಸ್ತಾಳ ನಿಮ್ಗೆ? ಹಾಗೇನು ಕಾಣ್ತಿಲ್ಲ, ಆದ್ರೆ ಈ ಕಾಲದಲ್ಲಿ ಮುಖ ನೋಡಿ ಏನು ತೀರ್ಮಾನ ಮಾಡೋದಕ್ಕ ಆಗೋಲ್ಲ. ಪಾಪ, ನಂಗವಳ ಮುಖದಲ್ಲಿ ಮುಗ್ಧತೆ ಕಾಣಿಸ್ತಾ ಇದೆ. ಅವಳು ಕೇಳ್ತಾ ಇರೋದು ಒಂದ್ ಕೆಲ್ಸ, ಎರಡು ತೂಟ. ಇಷ್ಟು ಜನ ಇರೋ ಈ ಮನೆಯಲ್ಲಿ ಅವಳೊಬ್ಳು ಭಾರ ಆಗ್ಬಿಡ್ತಾಳ ನಮ್ಗೆ. ಹೋಗ್ತಾ ಹೋಗ್ತಾ ಈ ಮನೆ ರೀತಿ ರಿವಾಜ್ನೆಲ್ಲ ಕಲಿತಾಳೆ. ಇದ್ಕೊಂಡು ಹೋಗ್ಲಿ ಬಿಡಿ, ನಮ್ ಕೆಲ್ಸಕ್ಕೂ ಹೆಲ್ಪ್ ಆಗ್ತಾಳೆ. ಕಲಿತಾಳೆ ರೀತಿ ರಿವಾಜು? ಎಷ್ಟು ವರ್ಷಗಳಿಂದ ಈ ಮನೇಲಿ ಇರೋರಿಗೆ ಈ ಮನೆ ರೀತಿ ರಿವಾಜುಗಳು ಏನು ಅನ್ನೋದು ಇನ್ನೂ ಅರ್ಥವಾಗಿಲ್ಲ. ಇನ್ನು ಇವಳು ಹೊರಗಡೆಯಿಂದ ಹಳ್ಳಿಗಾಡಿಂದ ಬಂದವಳು, ಇವಳು ಕಲ್ತ್ಕೊಂಡ್ಬಿಡ್ತಾಳೆ. ಅಪ್ಪ, ಸರಿಯಾಗಿ ತಿಳಿಸಿ ಅರ್ಥ ಮಾಡಿಸಿದ್ರೆ ಯಾರಿಗ್ ಬೇಕಾದ್ರೂ ಅರ್ಥ ಆಗತ್ತೆ. ಆದ್ರೆ ಅರ್ಥ ಮಾಡಿಸೋ ತಾಳ್ಮೆ, ಮನ್ಸು ಎರಡು ಇರಬೇಕಷ್ಟೆ. ನೋಡ್ರ, ನಂಗೋಸ್ಕರ ಈ ಮನ್ಯಾಗ ಜಗಳ ನಡೆಯದ್ ಬ್ಯಾಡ್ರ, ನಾನ ಬೇರೆ ಸೂರು ಹುಡ್ಕಂತೇನ. ಹೂವಿ ನಿಂತ್ಕೋ. ಈ ಮನೆಯವರೆಲ್ಲ ಯಾಕೆ ಹೀಗಾಗ್ಬಿಟ್ರಿ? ಆ ಹುಡುಗಿ ಮುಖ ನೋಡಿದ್ರೆ ನಿಮ್ಗೆ ಯಾರಿಗೂ ಪಾಪ ಅಂತ ಅನ್ನಿಸ್ತಿಲ್ವಾ? ಏ ರಾಹುಲ್, ಈ ಹುಡುಗಿನ ಕರ್ಕೊಂಡು ಬಂದು ನೀನೇ ಹೀಗೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ರೆ ಹೇಗೋ? ನಾಳೆ ದಿನ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಆ ಆರೋಪ ನಿನ್ನ ಮೇಲೆ ಬರುತ್ತೆ, ನೆನಪಿರಲಿ. ಹೂವಿ, ಇದನ್ನೆಲ್ಲ ಇಲ್ಲೇ ಇಡು, ನಾನು ನಿಂಗೆ ಮನೆ ತೋರಿಸ್ತೀನಿ. ಕೆಳಗಿಡು, ಬಾ ಬಾ. ಅತ್ತೆ, ಇಲ್ಲಿ ಏನು ನಡೀತಿದೆ? ದೀಪ್ತಿಯವರು ಮಾವಂಗೆ ಎದುರು ಮಾತಾಡಿ ಅವಳನ್ನ ಈ ಮನೇಲಿ ಇರೋ ಹಾಗೆ ಮಾಡ್ತಿದ್ದಾಳೆ. ಇದು ಮಾವಂಗೆ ಬೇಜಾರಾಗೋದಿಲ್ವಾ? ನನಗೂ ಅದೇ ಯೋಚನೆ ಆಗಿದೆ ಪುಟ್ಟ. ನಿಮ್ಮ ಮಾವನವ್ರ ಪರ್ಮಿಷನ್ ಇಲ್ಲದೆ ಈ ಮನೇಲಿ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ. ಅಂಥದ್ರಲ್ಲಿ ಆ ಹುಡುಗಿ ಇಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೋ ಏನೋ. ಅತ್ತೆ, ಇವಳು ಖಂಡಿತ ಏನೋ ಎಡವಟ್ ಮಾಡ್ತಾಳೆ ಅಂತ ಅನ್ನಿಸ್ತಿದೆ ನನಗೆ. ಿದ್ದಾಗೋಯ್ತ ಗೌರ, ನೀ ಹಿಂಗ್ ಅಳ್ತ ಕುಂತ್ರ ಹೆಂಗ ಒಸಿ ಸಮಾಧಾನ ಮಾಡ್ಕಳ? ಹೂವಿ ಬಗ್ಗೆ ಏನಾರ ಇಸಿಯ ತಿಳೀತ? ಇಟ್ಟೋದ್ಕೆಲ್ಲ ಅವ್ರ ಪಟ್ಟಣ ಸೇರಿರ್ತಾರ? ಅವಳು ಪಟ್ಟಣ ಸೇರಾಳ ಇಲ್ಲ ಅಂತ ಯಾರನ್ನ ಕೇಳಲಿ ಕೆಂಪಕ್ಕ?
ನನ್ನ ಕೂಸ್ನ ಗೊತ್ತಿಲ್ದಿರೋ ಜಾಗಕ್ಕೆ ಕಳಿಸ್ಕೊಟ್ಟಾರ. ಅವಳೆಲ್ಲ ಅದೆಷ್ಟು ಸಂಕಟ ಪಡ್ತಾವಳು, ಏನ್ ಕಷ್ಟ ಅನುಭವಿಸ್ತಾವಳು. ಮೊದ್ಲೇ ರಾಹುಲ್ ಸಾರು ತುಂಬಾ ಸಿಡಿಬಿಡಿ ಮನ್ಸ, ಅವ್ರ ತಾವ ಇವಳು ಹೆಂಗಿರ್ತಾಳೋ ನನಗ್ ತಿಳಿವಲ್ದ. ಈ ಮನೆನಲ್ಲಿ ನೀನ್ ತಿಳ್ಕೊಬೇಕಾಗಿರೋದು ತುಂಬಾ ಇದೆ ನೋಡಿದೆ. ಅಡಿಗೆ ಮನೆ ನೀನ್ ಅಡಿಗೆ ಮಾಡೋದಕ್ಕೆ ಬೇಕಾಗಿರೋ ಅಕ್ಕಿ, ಬೇಳೆ, ಉಪ್ಪು, ಹುಳಿ, ಖಾರ ಎಲ್ಲ ಇಲ್ಲಿರುತ್ತೆ. ನಿಂಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳಿ ಆಮೇಲೆ ಬಳಸು, ಸರಿನಾ? ನೋಡಿ ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡೋದು, ತರಕಾರಿ ಸೊಪ್ಪು ಎಲ್ಲ ಇಲ್ಲಿರುತ್ತೆ. ಇದು ಫ್ರಿಡ್ಜು, ಇದರಲ್ಲಿ ಹಣ್ಣು ಹೂವು ಎಲ್ಲ ಇಟ್ಟಿರ್ತಾರೆ. ನೋಡು ಇದು ಯುಟಿಲಿಟಿ ರೂಮ್, ಇಲ್ಲಿ ಕಸ ಗುಡಿಸೋ ಪೊರ್ಕೆ, ಕಸ ಎಸೆಯೋ ಡಸ್ಟ್ಬಿನ್ನು, ಮೋಪು ಎಲ್ಲ ಇರುತ್ತೆ. ನೀನು ದಿನ ಬೆಳಗ್ಗೆ ಎದ್ದು ಕಸ ಗುಡಿಸಿ ಕಸನ ತೊಗೊಂಬಂದು ಇದರೊಳಗೆ ಹಾಕಬೇಕು. ಅಷ್ಟೇ ಅಲ್ಲ, ಮನೆಯಲ್ಲಿ ಏನೇ ಕಸ ಸಿಕ್ಕಿದ್ರು ತಂದು ಇಲ್ಲೇ ಹಾಕಬೇಕು. ಕಸ ಎಲ್ಲ ಗುಡಿಸಾದ್ಮೇಲೆ ಅಲ್ಲಿ ಮೋಪ್ ಇದೆಯಲ್ಲ, ಮೋಪಲ್ಲಿ ತೊಗೊಂಡ್ಬಂದು ಮನೆಯಲ್ಲ ನೀಟಾಗಿ ಒರೆಸ್ಬೇಕು. ಏಯ್, ಯಾಕೆ ಹಾಗೆ ನೋಡ್ತಿದ್ಯಾ ನನ್ನ? ನೀವೆಷ್ಟು ಒಳ್ಳೆಯವ್ರ, ಯಾರು ನನ್ನ ಇಲ್ಲಿ ಉಳ್ಕೊಳ್ಳೋದು ಬೇಡ ಅಂದರು ಎಲ್ಲರೂ ತಾವ ನೀವು ವಾದ ಮಾಡಿ ನನ್ನ ಇಲ್ಲಿ ಉಳಿಸ್ಕೊಳ್ಳಂಗೆ ಮಾಡಿರಿ. ನಿಮ್ಮ ಋಣ ನಾ ಯಾವತ್ತೂ ಮರೆಯಂಗಿಲ್ಲ. ಒಂಟಿಯಾಗಿ ಜೀವನ ನಡೆಸೋರು ಕಷ್ಟ ಏನು ಅಂತ ನನಗೆ ಗೊತ್ತು. ಹೂವಿ, ನೊಂದೋರ್ ಕಷ್ಟ ನೋವಲ್ಲಿರೋರಿಗೆ ಮಾತ್ರ ಅರ್ಥ ಆಗೋದು. ನಿನಗದೆಲ್ಲ ಅರ್ಥ ಆಗಲ್ಲ, ಬಾ ನೋಡಿದ್ದು ದೇವ್ರ ಮನೆ, ಇದು ಅಪ್ಪ ಅಮ್ಮನ ರೂಮ್. ಬಾ. ಈ ಹುಡ್ಗಂಗ ಲಗ್ನ ಇಷ್ಟ ಇಲ್ದೆ ಹೋದ್ರುವೆ ಬಾಳ ಒಳ್ಳೆಯವ್ರಂಗ ಕಾಣಿಸ್ತಾನ? ಅವ್ರ ಮನೆಯವರು ಒಳ್ಳೆಯವ್ರ ಹಾಗಿರ್ತಾರ? ಹೂವಿ ಅಲ್ಲಿ ಸಂದಾಗಿರ್ತಾಳ? ಏಟೆ ಒಳ್ಳೆಯವ್ರಾದ್ರೆ ಏನ್ ಕೆಂಪಕ್ಕ, ಹಿಂಗ ಇದ್ಕಿದ್ದಂಗ ಮನಿ ಮಗ ನಮ್ಮ ಹೂವಿನ ಲಗ್ನ ಮಾಡ್ಕೊಂಡು ಹೋಗಿದ್ದಕ್ಕ ಆ ಮನೆಯವರೆಲ್ಲ ನನ್ನ ಕೂಸನ್ನ ಸೊಸೆ ಅಂತ ಒಪ್ಕೊಂತಾರೇನ? ಹಂಗ ಒಂದ್ ವೇಳೆ ಒಪ್ಕೊಳ್ಲಿಲ್ಲ ಅಂದ್ರ ನನ್ನ ಕೂಸಿಗೆ ಯಾರ ದಿಕ್ಕ ಕೆಂಪಕ್ಕ, ಯಾರ ದಿಕ್ಕು? ನನ್ನ ಕೂಸು ರಾಹುಲ್ ಸರ್ನ ಲಗ್ನ ಮಾಡ್ಕೊಂಡು ಹೊಂಟ್ಬಿಟ್ಲ. ಅವಳು ಅವ್ರ ಪ್ರೀತಿನ ಹೆಂಗ್ ಗಳಿಸ್ತಾಳ? ಅವಳು ಅವ್ರನ್ನ ಮನಸ್ಸಿಂದ ಹೆಂಡತಿ ಅಂತ ಒಪ್ಕೊಂತಾರ? ಎಲ್ಲ ಬರನುವ ನಿಮ್ ಪೂಜೆ ಶಾರದಮ್ಮನ ಮೇಲೆ ಹಾಕ, ಹಾಕಿನ ಎಲ್ಲ ನೋಡ್ಕೋತಾಳ. ನಾನು ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಅವಳ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ. ಇವಾಗ ನನ್ನ ಹೂವಿನ ಮದುವೆ ಆದ್ರೆ ಅವಳಿಗೆ ಮೋಸ ಮಾಡ್ದಾಗಲ್ವಾ? ಹಲೋ. ಹಲೋ ಮಾಲಿನಿ. ರಾಹುಲ್ ಯಾವಾಗ ಬಂದೆ? ಇವಾಗ ತಾನೆ. ಅಂತೂ ನನಗೆ ಬ್ಯಾಂಗ್ಳೂರ್ ನೆನಪಾಯ್ತಲ್ಲ, ಮನೆಯವ್ರಿಗೆಲ್ಲ ಸಮಾಧಾನ ಮಾಡಿದ್ಯಾ? ಪಾಪ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ನನ್ನ ನೋಡಿದ್ರಲ್ಲ, ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ. ರಾಹುಲ್ ನಿನ್ನನ್ನು ಇವಾಗಲೇ ನೋಡಬೇಕು ಅನ್ನಿಸ್ತಾ ಇದೆ, ನಾನು ಇವಾಗಲೇ ಹೊರಟು ನಿಮ್ಮ ಮನೆಗೆ ಬರಲಾ? ಬೇಡ ಮಾಲಿನಿ, ಮನೇಲಿ ಬೇಡ. ನಿನ್ನ ಹತ್ರ ತುಂಬ ವಿಷಯ ಮಾತಾಡೋದಿದೆ, ಹೊರಗಡೆ ಎಲ್ಲಾದರೂ ಮೀಟ್ ಮಾಡೋಣ. ನನಗೂ ಚನ್ಮಲ್ಸಲ್ಲಿ ಏನೇನು ನಡೀತು ಅಂತ ತಿಳ್ಕೊಳ್ಬೇಕು ರಾಹುಲ್. ಖಂಡಿತ, ಚನ್ಮಲ್ಸೆ ಬಗ್ಗೆ
ನಾನು ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದಕ್ಕೆ ಹೇಳಿದ್ನಲ್ಲ, ನಾನು ಇವಾಗಲೇ ಹೊರಟು ನಿಮ್ಮ ಮನೆಗೆ ಬರ್ತೀನಿ. ಬೇಡ ಮಾಲಿನಿ, ನಾನು ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಇವತ್ತು ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ. ನಾಳೆ ಬೇಕಾದ್ರೆ ಸಿಗೋಣ. ನೀನು ಎಲ್ಲಿ ಯಾವಾಗ ಫ್ರೀ ಆಗ್ತೀಯ ಅಂತ ಹೇಳು, ನಾನು ಬರ್ತೀನಿ. ಸರಿ ರಾಹುಲ್, ನಾಳೆನೇ ಸಿಗೋಣ. ಎಲ್ಲಿ ಸಿಗಬೇಕು ಅಂತ ನಾನೇ ನಿನಗೆ ಕಾಲ್ ಮಾಡಿ ಹೇಳ್ತೀನಿ. ಓಕೆ, ಬಾಯ್. ಬಾಯ್ ರಾಹುಲ್. ಮಾತಾಡ್ತಿದ್ರೆ ಅದನ್ನ ಕದ್ದು ಕೇಳಿಸ್ಕೋತಿಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾನ್ ಕದ್ ಕೇಳಿಲ್ರ, ನೀವು ಒದ್ದಾಡ್ತಾ ಇದ್ರ ಅದ್ಕ. ಬ್ಯಾಡ್ ಟೈಮ್ನ ಹೆಗ್ಲ ಮೇಲೆ ಹಾಕೊಂಡ್ಮೇಲೆ ಒದ್ದಾಡ್ದೆ ಇನ್ನೇನ್ ಮತ್ತೆ? ನೋಡು ಹೂವಿ, ದೊಡ್ಡಪ್ಪನ ಎದ್ರು ಹಾಕೊಂಡು ಈ ಮನೇಲಿ ಯಾರು ಬದುಕೋಕಾಗಲ್ಲ. ನೀನು ಅಷ್ಟೆ, ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅನ್ನೋದನ್ನ ಮರ್ತು ಬದುಕೋದನ್ನ ಕಲಿ. ನಮ್ಮ ಈ ಮದ್ವೆಗೆ ಅರ್ಥ ಇಲ್ಲ. ನಿನ್ ಬಲಗಾಲಿಟ್ ನಮ್ಮ ಮನೆಗೆ ಬಂದ ತಕ್ಷಣ ಈ ಮನೆ ಸೊಸೆ ಆಗ್ಬಿಡಲ್ಲ, ನನ್ನ ಹೆಂಡತಿನೂ ಆಗಲ್ಲ. ನನಗೆ ಬಲವಂತವಾಗಿ ಮಾಡಿಸಿದ ಮದ್ವೆ ಮೇಲಾಗ್ಲಿ ಅಥವಾ ನಿಮ್ಮ ಕೆಟ್ಟ ಆಚಾರ ವಿಚಾರಗಳ ಮೇಲಾಗ್ಲಿ ಯಾವ ನಂಬಿಕೆನೂ ಇಲ್ಲ. ಮಾಲಿನೇ ನನ್ನ ಹೆಂಡತಿ, ಅವಳೆ ಈ ಮನೆ ಸೊಸೆ. ನೀನ್ ಇಲ್ಲಿರೋಷ್ಟು ದಿನ ಯಾರ ಮುಂದೆ ಎಲ್ಲಿ ಹೇಗಿರ್ಬೇಕು, ನಿನ್ ಜಾಗ ಯಾವುದು ಅಂತ ತಿಳ್ಕೊಂಡು ಅಷ್ಟರಲ್ಲೇ ಇರು. ನಿನಗೋಸ್ಕರ ಹೊಸ ಜಾಗ ಹುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಡ, ನನ್ನಿಂದ ಅದು ನಿನ್ಗೆ ಯಾವತ್ತೂ ಸಿಗಲ್ಲ. ಮಮತೆಯ ಮಳೆಗೆ ಹಂಬಲಿಸೋ, ಜೊತೆಯ ಬಯಸಿ ಕಣವರಿಸೋ, ಒಂಟಿಯಾದರೂ ಒಪ್ಪಿ ಬಾಳುವ ಹೂ ನಾನು, ಬೆಟ್ಟದ ಹೂ